ಚಿರವಾದ ನೆನಪು ಎದೆ ತುಂಬಲು. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದಾರೆ ಚಿರವಾದ ನೆನಪು. ಈ ಒಂದು ಚಿತ್ರ ತಂಡ ಜೊತೆ ನಮ್ಮ ಈ ಒಂದು ಮಾತುಕತೆ ಮುಂದುವರಿತಾ ಇದೆ. ಬನ್ನಿ ಸ್ನೇಹಿತ್, ನಿಮ್ಮ ಒಂದು ಸಿನಿಮಾದಲ್ಲಿ ನೀವಲ್ದೇನೆ ನಮ್ಮ ಫಸ್ಟ್ ರ್ಯಾಂಕ್ ರಾಜು ಗುರುನಂದನ್ ಕೂಡ ನಾಯಕ ನಟರಾಗಿ ಅಭಿನಯಿಸಿದ್ದಾರೆ. ಗುರುನಂದನ್ ರಾಜ್ ಅಂತ ರೋಲ್ ಮಾಡಿದ್ದಾರೆ. ಈಗ ಹೇಳ್ಬೇಕು, ನಾನು ಕೇಳ್ತೀನಿ, ನಿಮ್ಮ ಇಬ್ಬರು ಕ್ಯಾರೆಕ್ಟರ್ ಇದೆಯಲ್ಲ, ಒಂದೊಂದು ಲೈನ್ ಅಲ್ಲಿ ನಿಮ್ಮ ಇಬ್ಬರು ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್. ನಿಮಗೆ ಫಸ್ಟ್ ರ್ಯಾಂಕ್ ರಾಜಲ್ಲಿ ಅವರು ನರ್ಡ್ ಸ್ಟೂಡೆಂಟ್ ಆಗಿ ಕಾಣಿಸಿರ್ತಾರೆ, ಇಲ್ಲಿ ಅವರು ಕಾಲೇಜ್ ಲೀಡರು, ಕಾಲೇಜ್ ಅಲ್ಲಿ ಪ್ರೆಸಿಡೆಂಟು, ಅವರು ಎಲ್ಲ ಇಡೀ ಕಾಲೇಜ್ನ ಅವ್ರ ಇದ್ರಲ್ಲಿರುತ್ತೆ. ಅವರು ಒಂದ್ ನಾಲ್ಕು ಜನ ಹುಡುಗರನ್ನ ಇಟ್ಕೊಂಡಿರ್ತಾರೆ, ಅದೆಲ್ಲ ಮಾಡಿದ್ದಾರೆ. ಫಸ್ಟ್ ರ್ಯಾಂಕ್ ರಾಜಲ್ಲಿ ಪಾಪ ಸೈಲೆಂಟ್ ಆಗಿ ಗುರುನಂದನ ಗ್ಯಾಂಗ್ ಎಲ್ಲ ಕಟ್ಕೊಂಡು ಮರೆದಿದ್ದಾರೆ. ಅವ್ರ ಗ್ಯಾಂಗ್ ನೋಡಿ ಉರ್ಕೊಂಡು ಬೇರೆ ಗ್ಯಾಂಗ್ ಇರುತ್ತೆ, ಅವರು ಮಾತೆತ್ತಿದ್ರೆ ಬಂದು ಬಂದು ಕಾಲ್ ಕೇಳ್ಕೊಂಡು ಕಿರಿಕ್ ಮಾಡ್ತಾ ಇರ್ತಾರೆ. ಇವರು ಗುರುನಂದನ್ ಅವ್ರನ್ನು ಇದ್ ಮಾಡಿ ಕಾಲೇಜ್ ಅಲ್ಲಿ ಬೇರೆ ಏನೋ ನಡೀತಾ ಇರುತ್ತೆ, ಅಂಡರ್ ದ ಟೇಬಲ್ ಏನೋ ನಡೀತಾ ಇರುತ್ತೆ, ಅದನ್ನು ಇದ್ ಮಾಡಿ ಅವರೊಂಥರ ಲೀಡರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಇದೊಂದ್ಸಲಿ ನೋಡಿ, ಒಬ್ಬ ಸ್ಟೂಡೆಂಟ್ ಲೈಫ್ ಜೊತೆ ಕಾಲೇಜ್ ಪ್ರೆಸ್ಟೀಜ್ ಪ್ರಶ್ನೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ನನ್ನ ಪಾತ್ರ ಕಾರ್ತಿಕ್ ಅಂತ, ನನ್ನ ಕ್ಯಾರೆಕ್ಟರ್ ಕಾಲೇಜಲ್ಲಿ ಹೊಸ ಹುಡುಗ, ಈಗಾಗಲೇ ಕಾಲೇಜಲ್ಲಿ ಸೆಟ್ ಆಗ್ಬಿಟ್ಟಿರ್ತಾರೆ ಅವರು. ಆ ಕಾಲೇಜಲ್ಲಿ ನಾನು ಒಬ್ಬ ಹೊಸ ಹುಡುಗ ಹೋದಾಗ ಅವರು ಇದರಲ್ಲಿ ಹೆಂಗೆ ನಾನು ಸೇರ್ಕೋತೀನಿ, ನಾನು ಅವ್ರ ಲೈಫಿಗೆ ಏನು ಇದು ಮಾಡ್ತೀನಿ, ಆ ಕಾಲೇಜಲ್ಲಿ ನನ್ನಿಂದ ಏನು ಚೇಂಜ್ ಬರುತ್ತೆ ಅನ್ನೋದು ನನ್ನ ಕ್ಯಾರೆಕ್ಟರ್. ಒಟ್ಟಿನಲ್ಲಿ ನಿಮ್ಮ ಒಂದು ಪಾತ್ರನು ಕೂಡ ಅವ್ರಿಗೆ ಸೆಡ್ ಹಿಡಿಯೋತರನೇ ಇದೆ. ಕೆಮಿಸ್ಟ್ರಿ ಹೇಗಿತ್ತು ನಿಮ್ಮ ಇಬ್ಬರದ್ದು? ಆ್ಯಕ್ಚುಲಿ ಗುರು ಆಗಲೇ ಸುಮಾರು ಪಿಕ್ಚರ್ ಮಾಡಿದರು, ಅವ್ರು ಸೀರಿಯಲ್ಲು ಮಾಡಿದರು, ನನ್ನ ಫಸ್ಟ್ ಪಿಕ್ಚರು, ತುಂಬ ಸಪೋರ್ಟಿವ್ ಆಗಿದ್ದರು ಅವರು, ನನಗೂ ಸುಮಾರು ಹೇಳ್ಕೊಟ್ರು. ನಾನು ಶಾರುಖ್ ಖಾನ್ ಫ್ಯಾನ್ ನಾನು, ಹಂಗಾಗಿ ಸಡನ್ ಆಗಿ ನಾನು ಕಿರಣ್ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಬಿಡ್ತಾ ಇದ್ದೆ. ಅವ್ರು ಸೈಡಿಗೆ ಕರೆದ್ಬಿಟ್ಟು ಹೇಳೋರು, ಬರಪ್ಪ ಇಲ್ಲಿ ಏನು ಮಾಡ್ತಾ ಇದೀಯ ನೀನು, ಅಷ್ಟೊಂದೆಲ್ಲ ಮಾಡ್ಬೇಡ, ಸ್ವಲ್ಪ ನಿಧಾನ ಕಂಟ್ರೋಲ್ ಮಾಡ್ಕೊ ಅಂತ ಎಲ್ಲ ಹೇಳಿ ತುಂಬ ಚೆನ್ನಾಗಿ ನನಗೆ ಇದು ಮಾಡ್ತಾಯಿದ್ರು. ಆಮೇಲೆ ನನಗೆ ತಲೆ ತುಂಬ ಕೂದಲಿತ್ತು ಫುಲ್ಲು, ಅವ್ರು ಹೇರ್ ಸ್ಟೈಲಿಸ್ಟ್ನ ಸಜೆಸ್ಟ್ ಮಾಡಿ ನನ್ನನ್ನು ಒಂದು ಬ್ರದರ್ ಥರ ಅವರು ಟ್ರೀಟ್ ಮಾಡಿ ನನ್ನ ಕ್ಯಾರೆಕ್ಟರ್ ಚೆನ್ನಾಗಿ ಬರಬೇಕು ಅಂದರೆ ಅವರು ಈ ನಮ್ಮ ಫ್ರೆಂಡ್ಶಿಪ್ ಚಿರವಾಗಿದ್ದು ಅಂತ ಇಡೀ ಕಾಲೇಜಿಗೆ ತೋರಿಸೋಣ. ಸರ್, ನೀವು ಹೇಳಿ, 5 ಸಾಂಗ್ಗಳನ್ನ ಕೊಟ್ಟಿದ್ದೀರಾ ಒಂದು ಚಿತ್ರಕ್ಕೆ, ಸಾಂಗ್ ಮಾಡಬೇಕಾದ್ರೆ ಏನು ಚಾಲೆಂಜಿಂಗ್ ಆಗಿತ್ತು, ಅಥವಾ ನಿಮಗೆ ಅದರಲ್ಲಿ ತುಂಬ ಡಿಫ್ರೆಂಟಾಗಿ ಏನಾದ್ರು ಕೊಡಬೇಕು ಅಂತ ಏನಾದ್ರು ಪ್ರಯತ್ನ ಪಟ್ಟಿದ್ದೀರಾ? ಹೌದು, ಆ್ಯಕ್ಚುಲಿ ಫಸ್ಟ್ ಚಿರವಾದ ನೆನಪು ಟೈಟಲ್ ಸಾಂಗು, ಅದೇ ಯಾವ ಥರ ಪ್ರೊಡ್ಯೂಸರ್ ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡೋದಂದರೆ, ಇದು ಉಳಿಬೇಕು, ಯಾರೇ ಸಿಂಗರ್ ಆಡಿದ್ರು ಅವ್ರು ಕೇಳ್ತಾ ಇದ್ದಂಗೆ ಏನೋ ಒಂಥರ ಫೀಲ್ ಇರಬೇಕು, ಅವ್ರು ಅದ್ರ ಬಗ್ಗೆ ಆನೆಸ್ಟಾಗಿ ಮಾತಾಡಬೇಕು ಅಂದರೆ ಅಂದಾಗ ಅಷ್ಟು 3 ವರ್ಡೇ ಇರ್ಬೋದು. ಈಗ ದೊಡ್ಡವ್ರು ಯಾರೇ ಆಡಿಸ್ಬೋದು, ಇಲ್ಲ ಚಿಕ್ಕವರು ಒಂದು ಆಡ್ತಾ ಇದ್ದೀನಿ ಹಾಡು ನನಗೆ ಆ ಲೆವೆಲಲ್ಲಿ ರೀಚ್ ಆಗುತ್ತೆ ಅಂದಾಗ ಅವ್ರಿಗೆ ಖುಷಿ, ಮ್ಯೂಸಿಕ್ ಅವಾಗ ಸೆಕೆಂಡ್ರಿ ಆಗುತ್ತೆ ಆ್ಯಕ್ಚುಲಿ. ಸೊ ಅದು ಒಂಥರ ಬ್ಯಾಕ್ ಬೋನ್ ಮೂವಿಗಾಗ್ಬೋದು. ಸೊ ಹಿಂಗೆ ಕೊಟ್ಟಾಗ ನನಗೇನಾಯಿತು, ಕಂಪೋಸಿಂಗ್ ಓಕೆ ಇದು ಮಾಡೋಣ ಅದು ಮಾಡೋಣ ಏನೋ ನಮ್ಮ ಮೈಂಡಲ್ಲಿ ಐಡಿಯಾ, ಬಟ್ ಆಮೇಲೆ ಸ್ಟ್ರಕ್ ಆಯಿತು ಒಂದು ಸ್ವಲ್ಪ, ಇಲ್ಲ ಕೇಳಿರೋ ವರ್ಡ್ ಒಂಥರ ಸೀರಿಯಸ್ ಆಗಿದೆ ಇದು, ಈಗ ಒಂದೆರಡು ಕೊಟ್ಟರು ಅದರಲ್ಲಿ ಯಾವ್ದು ಹೋಗುತ್ತೆ ಏನೋ ಅಂದ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ಅದೊಂದು ಸಾಂಗ್ಗೆ, ಒಂದೇ ಒಂದು ಕೊಟ್ಟೆ ಅದು ಫೈನಲ್ ಆಗಿ ಚಿರವಾದ ನೆನಪು ಸ್ಟ್ರೈಟ್ ಏನು ನೋಟ್ಸ್ ಇತ್ತು ಹಾಗೆ ಮೂವಿಗೆ ಬಂತು. ಚಿರವಾದ ನೆನಪು ಎದೆ ತುಂಬಲು ಮೌನ ಹಾಡಾಗಿದೆ, ಜೊತೆಯಿದ್ದ ಸ್ನೇಹ ಬಿಗಿದಪ್ಪಲು ಮಾತುಂದು ಬರನಾಗಿದೆ. ಇನ್ನೊಂದೇ ಫಸ್ಟ್ ಟೈಮ್ ಅವರು ಟ್ರ್ಯಾಕ್ ತಂದು ಕೇಳಿಸಿದ್ರು, ಇನ್ನು ಲಿರಿಕ್ಸ್ ಎಲ್ಲ ಆಗಿರಲಿಲ್ಲ, ಟ್ರ್ಯಾಕ್ ಕೇಳಿದಾಗಲೇ ನಾವು ಇದಾಗ್ಬಿಟ್ರಿ, ಫಿಕ್ಸ್ ಆಗ್ಬಿಟ್ರಿ, ತುಂಬ ಚೆನ್ನಾಗಿ ಬಂದಿತ್ತು ಟ್ರ್ಯಾಕು. ಆಮೇಲೆ ಅವರು ಲಿರಿಕ್ಸ್ ಎಲ್ಲ ಇದು ಮಾಡಿ ಇದು ಮಾಡಿದ್ದು. ಬಟ್ ಈ ಒಂದು ಚಿತ್ರದಲ್ಲಿ ಯಾವೊಂದು ಸಾಂಗ್ ನಿಮ್ಗೆ ಸಖತ್ ಇಷ್ಟ, ಮಜಾ ಕೊಟ್ಟಿದ್ದು ಯಾವ ಸಾಂಗ್ ನಿಮಗೆ ಮಾಡಬೇಕಾದ್ರೆ? ಬ್ಯಾಂಗ್ಳೂರ್ ಸಾಂಗ್ ಅನ್ಬೋದು, ಅದು ಮತ್ತೆ ಚಿರವಾದ ನೆನಪು ಟೈಟಲ್ ಬೋತ್ ಆಗೇ ಹೋಗುತ್ತೆ ಜೊತೆಗೆ. ಎರಡು ಸಾಂಗ್ ಬ್ಯಾಂಗ್ಳೂರ್ ಸಾಂಗ್, ಯಾಕಂದರೆ ಬ್ಯಾಂಗ್ಳೂರು ಸಂಸ್ಕೃತಿ ಬಗ್ಗೆ ಕಲ್ಚರು, ಅವರು ಈಗ ಕೆಂಪೇಗೌಡರು ಇರ್ಬೋದು, ವಿಶ್ವೇಶ್ವರಯ್ಯ ಮಲ್ಯ ಅವರು, ಮತ್ತು ಯಂಗೆಸ್ ಪೈಲಟ್ ಈ ಥರ ನಾರಾಯಣ ಮೂರ್ತಿ ಅವರು, ಅವ್ರ ಹೆಸರೆಲ್ಲ ಬರ್ತಾ ಇದೆ ಅಂದರೆ ಲಿರಿಕ್ಸ್ ಏನಾಗುತ್ತೆ, ಎವ್ರಿ ವರ್ಡ್ ಲಿರಿಕ್ಸ್ ಚೇಂಜ್ ಆಗುತ್ತೆ, ಗೆಸ್ ಮಾಡೋಕ್ಕಾಗಲ್ಲ ಏನು ಬರುತ್ತೆ ಅಂತ. ಆ ಒಂದು ಫೀಲ್ನ ಸಂಸ್ಕೃತಿನ ನಾವು ಟ್ರಾನ್ಸ್ ಮ್ಯೂಸಿಕ್ ಮುಖಾಂತರ ಹೆಂಗೆ ತೆಗೆಯೋದು ಅಂತ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಕಂಪ್ಲೀಟ್ ಟ್ರಾನ್ಸ್ ಇಸ್ ವೆಸ್ಟರ್ನ್, ಅದಕ್ಕೆ ಸ್ವಲ್ಪ ಇಂಡಿಯನ್ ಫ್ಲೇವರ್ ಕೊಟ್ಟು ದೆನ್ ಏನು ಮಾಡಿದೆ, ಇನ್ ಬಿಟ್ವೀನ್ ಒಂದು ಇದು ಪ್ಯಾರ ಆಡ್ ಮಾಡಿದು, ರಾಜರ ಕೊಟ್ಟರು ಕಾಡಿನ ಹತ್ತ ಬೇಟೆ ಆಡೋಕ್ಕೆ, ದಾರಿ ತಪ್ಪಿ ಊಟ ಇಲ್ಲದೆ ಟಯರ್ಡ್ ಆದ್ರಂತೆ, ಅಜ್ಜಿ ಬಂದ್ರೆ ಒಂದಿವೆ ಬಿಸಿ ಕಾಳು ಕೊಟ್ರಂತೆ, ಬೆಂದ ಕಾಳೂರು ಹೆಸರಾಯ್ತು ನಮ್ಮ ಊರಿಗಂತೆ. ಬೆಂದಕಾಳೂರು ಅನ್ನೋ ಒಂದು ಹೆಸರು ಹೆಂಗ್ ಬಂತು ಅನ್ನೋದನ್ನೇ ಹಾಡಲ್ಲಿ ಹೇಳ್ತಾರೆ. ಸೊ ಈ ಸಾಂಗಲ್ಲಿ ಹಂಗೆ ಹೋಗುತ್ತೆ, ಬೆಂಗಳೂರು ಬೆಂದಕಾಳೂರು ನಮ್ಮ ಬೆಂಗಳೂರು,
ಇದು ಕಲ್ಪನೆಯ ಲಿರಿಕ್ಸ್ ಅಥವಾ ಒರಿಜಿನಲ್ ಲಿರಿಕ್ಸ್ ಅಂದ್ರೆ ಈ ತರ ನಡೆದಿತ್ತು ಅಥವಾ ಕಲ್ಪನೆಯಲ್ಲಿ ಬರ್ತಿದೆ? ಇದು ಆಕ್ಚುಲಿ ಹಿಸ್ಟ್ರಿ ಪ್ರಕಾರ ನಡೆದಿತ್ತು. ಯಾಕಂದ್ರೆ ಕೆಂಪೇಗೌಡರು ಅವರು ಫಸ್ಟ್ ಕಟ್ಟಿದಾಗ ಈ ನಮ್ಮ ಬ್ಯಾಂಗ್ಳೂರ್ ಅಂತ ಒಂದು ಕೋಟೆ ಕಟ್ಟಿದಾಗ ಅದಕ್ಕಿಂತ ಮುಂಚೆ ಆಕ್ಚುಲಿ ಗಂಡು ಭೂಮಿ ಅಂತ ಇತ್ತು. ಯಾಕಂದ್ರೆ ಒಂದು ಮೊಲ ಬೇರೆ ಪ್ರಾಣಿನ ಹಚ್ಕೊಂಡು ದೊಡ್ಡ ಪ್ರಾಣಿನ ಹಚ್ಕೊಂಡೋದಾಗ ಗಂಡು ಭೂಮಿ ಅಂತಾನು ಹೆಸರು ಇತ್ತು ಇದಕ್ಕೆ. ಸೊ ಸುಮಾರು ಹೆಸರುಗಳಿತ್ತು, ಬಟ್ ಹಿಸ್ಟ್ರಿ ಪ್ರಕಾರ ಇದೆಲ್ಲ ತುಂಬಾ ರಿಸರ್ಚ್ ಮಾಡ್ದೋ. ಪರ್ಸನಲ್ ಫೇವರೇಟ್ ಮೂವಿಲಿ ಯಾರ್ದೋ ಶಾಪ ಅಂತ ಒಂದು ಸಾಂಗ್ ಇದೆ, ಅದಕ್ಕೆ ಲಿರಿಕ್ಸ್ ಕನ್ನಡ ಪ್ರೊಫೆಸರ್ ಒಬ್ರು ರವಿ ಹುಣಸೂರ್ ಅಂತ ಬರ್ತಿರೋದು, ತುಂಬಾ ಡೆಪ್ತ್ ಅಲ್ಲಿ ಬರ್ದಿದ್ದಾರೆ. ಅದಕ್ಕೆ ನಮ್ಮ ಪ್ರವೀಣ್ ಅಲಿವರ್ ಸ್ಟಾರ್ಟಿಂಗ್ ಅಲ್ಲಿ ಫ್ಲೂಟ್ ಎಲ್ಲ ಕೊಟ್ಬಿಟ್ಟು ಫುಲ್ ARM ರೇಂಜಿಗೆ ಕೊಟ್ಟಿದ್ದಾರೆ, ಅದು ಕ್ಯಾಚ್ ಆಗುತ್ತೆ ಅಂತ 100% ಗ್ಯಾರಂಟಿ. ಇಲ್ಲ, ಇನ್ನೊಂದು ಏನಾಯಿತು ಅಂದರೆ, ನನ್ನ ತುಂಬ ಪರಿಚಯ ಇರೋರು, ನಮ್ಮ ತಂದೆ ಕಡೆಯೂ ಪರಿಚಯ ಇದ್ದರು, ಅವರೊಂದು 30 years ಇಂದ ಮ್ಯೂಸಿಷಿಯನ್ ಅವರು. ಆ್ಯಕ್ಚುಲಿ ಕ್ವೀಮನೋರ್ ಹಂಸಲೇಖ ಈ ಥರ ರೆಹಮಾನ್ಗೂ ಪ್ಲೇ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ನಾವು ರೀರೆಕಾರ್ಡಿಂಗ್ ಮಾಡಿದ್ದು ಜೀವ್ ಪ್ರಕಾಶ್ ಮನೆ ಪಕ್ಕ. ಓ, ಸೊ ಚೆನ್ನೈಲಿ. ಸೊ ಅಲ್ಲೇನಾಯ್ತು, ಎಲ್ಲ ಇಳೆಯರಾಜ ಟೀಮ್ ಅವರು ಇರೋದಾಗ ನಂಗೆ ತುಂಬ ಒಂಥರ ಎನ್ಕರೇಜ್ಮೆಂಟ್ ಇತ್ತು. ಸೊ ನಾನು ಹೇಳಿದೆ, ಆನೆಸ್ಟ್ ಒಪಿನಿಯನ್ ಇದು, ನನ್ನ ಕಂಪೋಸಿಷನ್ ಈ ಥರ ಇದೆ, ನಂಗೆ ಹಿಂಗೆ ಬೇಕು, ತುಂಬ ವೇರಿಯೇಷನ್ ಬೇಡ, ಎಕ್ಸ್ಪೆರಿಮೆಂಟಲ್ ಬೇಡ ನನಗೆ. ಯಾರ ದೋಷಪಾಯಿ ಪ್ರೀತಿಯ ಕೊಂದಿತು ಇಂದು ವಿಧಿಯಾಟದ ಮುಂದೆ ಪಾತ್ರದ ಬೊಂಬೆ ನಾವೆಂದು ತುಟಿಯಂಚಲೆ ಉಳಿದ ಮಾತೊಂದ ಹೇಳಲೇ ಬಂದು. ಸೊ ಹಾಗಾದಾಗ ಅದು ಅವರು ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸ್ ಆಲ್ಸೋ ಸ್ಮೂತ್ ಆಗಿ. ಖಂಡಿತ, ಒಟ್ಟಾರೆ ಯುವ ತಂಡ ಅಂತ ಹೇಳ್ಬೋದು. ಒಳ್ಳೊಳ್ಳೆ ಒಂದೊಂದು ವಿಷಯಗಳನ್ನ ಇಟ್ಕೊಂಡು ತುಂಬ ಎಕ್ಸ್ಪೆರಿಮೆಂಟಲ್ ಆಗಿ ತುಂಬ ಹಾರ್ಡ್ ವರ್ಕ್ ಮಾಡಿ ಒಂದು ಚಿತ್ರವನ್ನು ಮಾಡಿದ್ದಾರೆ. ನಿಮ್ಮ ಜೊತೆ ಇನ್ನಷ್ಟು ಮಾತನ್ನ ನಾನು ಮುಂದುವರಿಸ್ತೀನಿ. ಆ್ಯಕ್ಚುಲಿ ಗುರುನಂದನ್ ಅವ್ರು ಬಂದಿಲ್ಲ, ಅವರು ಈ ಒಂದು ಚಿತ್ರದ ಬಗ್ಗೆ ನಿಮ್ಗಳಿಗೆ ಒಂದಷ್ಟು ಮಾತುಗಳನ್ನ ಅವರು ನಮಗೆ ಹಾಡ್ ಕಳಿಸಿದ್ದಾರೆ, ಅಂದರೆ ಬೈಕ್ ಮುಖಾಂತರ ಅದನ್ನು ಹೇಳಿದ್ದಾರೆ. ಅದನ್ನು ನೋಡುವಂಥ ಒಂದು ಸಮಯ ಬನ್ನಿ ನೋಡ್ಕೊಬರೋಣ. ಚಿರವಾದ ನೆನಪು ಅಂತ ಮಾಯಾತರೆ ಕಂಬೈನ್ಸಲ್ಲಿ ಮೂಡಿಬಂದಂಥ ಒಂದು ಚಿತ್ರ ಇದು. ಫಸ್ಟ್ ರ್ಯಾಂಕ್ ರಾಜುಕ್ಕಿಂತ ಮುಂಚೆ ಆದಂಥ ಚಿತ್ರ ಇದು, ಈಗ ರಿಲೀಸ್ ಆಗ್ತಾ ಇದೆ. ಇದು ಕೂಡ ಒಂದು ಕಾಲೇಜ್ ಬೇಸ್ ಸಬ್ಜೆಕ್ಟು, ಒಂದು ಕಾಲೇಜಲ್ಲಿ ನಡೆಯುವಂಥ ಈಗ ರ್ಯಾಗಿಂಗ್ ಆಗಿರ್ಬೋದು, ಈಗಿನ ಕಾಲದಲ್ಲಿ ಹೇಗಿರುತ್ತೆ ಅಂತ. ಇದು ಟೋಟಲಿ ಫಸ್ಟ್ ರ್ಯಾಂಕ್ ರಾಜುಲ್ಲ ಅದೊಂಥರ ಬೇರೆ ಥರ, ನರ್ಡು ಸ್ಟೂಡೆಂಟು, ರ್ಯಾಂಕ್ ಸ್ಟೂಡೆಂಟು ಆ ಥರ ವಿದ್ಯೆ ಹಂಡ್ರೆಡ್. ಸೊ ಇದಕ್ಕೂ ಅದಕ್ಕೂ ಒಂದು ತುಂಬ ಡಿಫ್ರೆಂಟ್ ಆಗಿದೆ. ಅಲ್ಲಿ ನಡೆಯುವಂಥ ಒಂದು ಕಾಲೇಜ್ ಸ್ಟೂಡೆಂಟೇ ಕಥೆನೇ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಇದು ಕೂಡ ಒಂದು ಹೊಸ ತಂಡ ಸೇರಿಕೊಂಡು ಒಂದು ಹೊಸ ಥೀಮ್ ಇಟ್ಕೊಂಡು ಮಾಡಿರೋಂಥ ಒಂದು ಚಿತ್ರ, ಇದನ್ನು ಕೂಡ ಎಲ್ಲ ನೋಡಬೇಕು, ಹಾರೈಸ್ಬೇಕಂತ ಕೇಳ್ಕೊತೀನಿ. ಚಿರವಾದ ನೆನಪು ಅನ್ನೋದು ಬಂದುಬಿಟ್ಟು ಇಟ್ ಇಸ್ ಲವ್ ಸ್ಟೋರಿಯ ಒಂದು ನೆನಪಲ್ಲ, ಇದು ಒಂದು ಕಾಲೇಜಿನ ನೆನಪು. ಸೊ ನಾವು ಬಹುಶಃ ಬಂದುಬಿಟ್ಟು ಎಲ್ಲರೂ ಬಂದುಬಿಟ್ಟು ನೆನೆಸ್ಕೊಳ್ಳೋಂಥ ಒಂದು ವಿಷಯ ಅಂದರೆ ಆ ಕಾಲೇಜ್ ಲೈಫ್ಸ್. ಯಾಕಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಓದಬೇಕಾದ್ರೆ ನಾವು ಅಷ್ಟು ಮೆಚೂರ್ಡ್ ಆಗಿರಲ್ಲ ನೆನೆಸ್ಕೊಳ್ಳೋಷ್ಟು. ಸೊ ಕಾಲೇಜಿನ ಒಂದು ಆ ಜರ್ನಿನೇ ನಾವು ಚಿರವಾದ ನೆನಪು ಅಂತ ಇಟ್ಕೊಂಡಿರೋದು. ಇದರಲ್ಲಿ ಬಂದು ಸಣ್ಣ ಪುಟ್ಟ ನೋವು, ನಲಿವು, ಕಷ್ಟ ಅಂದರೆ ಬ್ರೇಕಪ್ಸು, ಇದರಲ್ಲಿ ಲವ್ ಬರ್ತದೆ. ತುಂಬ ಚೆನ್ನಾಗಿದೆ. ನಾವು ಪ್ರತಿಯೊಂದು ಪಿಕ್ಚರಲ್ಲೂ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಂಡಿರ್ತೀವಿ, ಎಲ್ಲ ಚಿತ್ರಗಳನ್ನೂ ಚೆನ್ನಾಗಿ ಬರಲಿ, ಹಿಟ್ಟಾಗಲಿ ಅಂತಲೇ ಮಾಡೋದು ಚಿತ್ರಗಳು ನಾವು. ಸೊ ಇದನ್ನು ಇದು ಕೂಡ ಹೊಸ ತಂಡ ಸೇರ್ಕೊಂಡು ಮಾಡಿರೋದು, ನಮ್ಮ ಫಸ್ಟ್ ರ್ಯಾಂಕ್ ರಾಜು ಥರನೇ. ಸೊ ಅಲ್ಟಿಮೇಟ್ಲಿ ಜನಗಳು ಇದನ್ನು ಡಿಸೈಡ್ ಮಾಡಬೇಕು, ಅವ್ರು ರಿಸಲ್ಟ್ ಕೊಡಬೇಕು. ಸೊ ಅದಕ್ಕೋಸ್ಕರ 11 ಎಲ್ಲ ಬಂದು ಪಿಕ್ಚರ್ ನೋಡಬೇಕು, 11 ನಾವು ರಿಸಲ್ಟ್ ಕಾಯ್ತಾ ಇದ್ದೀವಿ. ಎಸ್ಪೆಷಲಿ ಬಂದುಬಿಟ್ಟು ಒಂದು ಎಲ್ಲ ಒಂದು ಹೊಸ ಟೀಮ್ ಅಂದರೆ ಒಂದು ಲೈಫಲ್ಲಿ ಅಂದರೆ ಒಂದು ಸಿನಿಮಾ ರಂಗದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಹುಡುಕ್ತಾ ಇದ್ದಿದ್ದು ಒಂದು ಟೀಮ್ಗಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಹುಡುಕಿ ಫಸ್ಟ್ ನಾವು ಮಾಡಿದ ಕೆಲಸನೇ ಅದು. ಯಾರ್ಯಾರೆಲ್ಲ ಬಂದುಬಿಟ್ಟು ಹಿಂಗೆ ನಮ್ಮ ಥರನೇ ಒಂದು ಏನಾದರೂ ಒಂದು ಸಾಧಿಸಬೇಕು ಅಂತ ಹುಡುಕ್ತಾ ಇದ್ದಾರೆ ಅನ್ನೋ ಒಂದು ಟೀಮ್ಗಳನ್ನ ಫಸ್ಟ್ ಹುಡುಕಿ ಆ ಟೀಮ್ನ ಫಾರ್ಮ್ ಮಾಡಿನೇ ನಾವು ಚಿರವಾದ ನೆನಪು ಅನ್ನೋದನ್ನ ಮುಂದುವರಿಸ್ಕೊಂಡ್ವಿ. ಚೆನ್ನಾಗಿತ್ತು, ಅವರು ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಆ್ಯಕ್ಟಿಂಗ್. ಅವರು ಕೂಡ ಹೊಸಬ್ರು, ನಾನು ಇಬ್ಬರು ಕೂಡ ಹೊಸಬ್ರು, ಚೆನ್ನಾಗಿ ಮಾಡ್ತಾರೆ, ಒಂದು ಒಳ್ಳೆ ಕೆಮಿಸ್ಟ್ರಿ ಮೂಡ್ ಬಂದಿದೆ. 11th ರಿಲೀಸ್ ಆಗ್ತಾಯಿದೆ, ಒಂದು ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂತ ನಂಬಿಕೆ ಇದೆ. ಯಾಕಂದರೆ ಈಗ ಫಸ್ಟ್ ರ್ಯಾಂಕ್ ರಾಜು ಆಲ್ರೆಡಿ ಚೆನ್ನಾಗಿ ಬಂದಿದೆ. ಸೊ ಅದೇ ಥರ ಇನ್ನೊಂದು ಕಾಲೇಜ್ ಸಬ್ಜೆಕ್ಟು ಪ್ಲಸ್ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ಒಳ್ಳೆ ಕಾಮಿಡಿ ಇದೆ, ಒಳ್ಳೆ ಎಮೋಷ್ನಲ್ಸ್ ಇದೆ, ಒಳ್ಳೆ ಕತೆ ಇದೆ. ಸೊ ಇದನ್ನು ಬಹುಶಃ ಎಲ್ಲರೂ ಹೇಳೋ ಥರನೇ ನಾವು ಹೇಳ್ತಾ ಇದ್ದೀವಿ. ಅದು ಇಲ್ದಿರೋ ನಿಮ್ಗೆ ಬಂದುಬಿಟ್ಟು ಒಂದು 2 hours ನೀವು ಕೂತ್ಕೊಳ್ಳೋ ಜಾಗದಲ್ಲಿ ಬಂದುಬಿಟ್ಟು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂತ ನಿಮಗೆ ಬಯಸ್ತೀನಿ. ಸೊ ಖಂಡಿತ ನೀವೆಲ್ಲ ಬಂದು ನೋಡಿ, ಹೊಸಬರಿಗೆ ಆಶ್ರಯ ಕೊಡಿ, ಕನ್ನಡ ಸಿನಿಮಾ ಕನ್ನಡಿಗರಿಗೆ ಪ್ರೋತ್ಸಾಹ ಮಾಡಿ, ನಾವು ಬೆಳಿತೀವಿ. ದಯವಿಟ್ಟು ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಹೋಗಿ ಚಿರವಾದ ನೆನಪು ಫಿಲ್ಮ್ನ ನೋಡಿ, ನಿಮಗೆ ಇದು ಕೂಡ ಒಂದು ಖುಷಿ ಕೊಡುತ್ತೆ ಅಂತೀನಿ. ಥ್ಯಾಂಕ್ ಯು ಸೋ ಮಚ್. ಆ ತೊರೆದು ಆಸಲುಗೆ ಬಳಿ ಬರುವೆ ಒಪ್ಪಿಸಿಕೋ ಆ ಕ್ಷಣವ ಸೆರೆ ಹಿಡಿದು ನಿನ್ನೊಳಗೆ
ಚಿರವಾದ ನೆನಪು ಎದೆ ತುಂಬಲು.